ಕರ್ನಾಟಕದ ಬಹುತೇಕ ಹಳ್ಳಿಗಳಲ್ಲಿ ಇನ್ನೂ ಬೆಳಕಿಲ್ಲ. ರಾಜಧಾನಿ ಬೆಂಗಳೂರಲ್ಲಿ ಕೈಗಾರಿಕೆಗಳು ಐಟಿ ಬಿಟಿ ನೆಪದಲ್ಲಾದರೂ ನಗರದ ಹೊರವಲಯಗಳಲ್ಲಿ ವಿದ್ಯುತ್ ಸರಬರಾಜು ಸಿಗಬಹುದೇನೋ. ಆದರೆ ರಾಜ್ಯದ ಅನೇಕ ಹಳ್ಳಿಗಳಲ್ಲಿ ಈ ಸ್ಥಿತಿ ಇಲ್ಲ. ಇನ್ನೂ ಕತ್ತಲೆ ಕತ್ತಲೆ. ಆದರೆ ಸರ್ಕಾರವನ್ನು ನಂಬಿಕೊಂಡು ಕೂತ್ರೆ ಕಾಣದು ಬೆಳಕು ಎಂದರಿತ ಈ ಹಳ್ಳಿಗಳ ಜನ ಸೌರಶಕ್ತಿಯಿಂದ ಮನೆಗಳಲ್ಲಿ ದೀಪಗಳನ್ನು ಬೆಳಗಿಸಿದ್ದಾರೆ. ಗ್ರಾಮಗಳಲ್ಲಿ ಇಂದು ಇರುಳ ಕತ್ತಲನ್ನು ಹೊಡೆದೋಡಿಸಿ ಜ್ಞಾನದ ಬೆಳಕು ನೀಡಿದ ಹಿಂದೆ ಕೇಳಿಬರುತ್ತಿರುವ ಆ ಹೆಸರೇ ಹರೀಶ್. ಬಡ ಜನತೆಗೆ ಏನಾದರೊಂದು ಉಪಯೋಗವಾಗಬೇಕು, ಹಳ್ಳಿ ಜನರಿಗೆ ಕತ್ತಲು ಅಂಧಕಾರವಾಗಿ ಕಾಡಬಾರದು, ಹೀಗೆ ಅನೇಕ ನಿಸ್ವಾರ್ಥ ಆಶಯಗಳೊಂದಿಗೆ ಹರೀಶ್ ಹಂದೆ ಹುಟ್ಟುಹಾಕಿದ್ದು ಸೆಲ್ಕೋ ಸಂಸ್ಥೆ. ಕಳೆದ 13 ವರ್ಷಗಳಿಂದ ನಿಸ್ವಾರ್ಥ ಸೇವೆಯಲ್ಲಿದ್ದ ಹಂದೆ ಅವರ ಕಾರ್ಯಕ್ಕೆ ಕೊನೆಗೂ ಮನ್ನಣೆ ಸಿಕ್ಕಿದೆ. ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಂಬುದು ಗಮನಾರ್ಹ. ಹೌದು, ಕನ್ನಡಿಗ ಹರೀಶ್ ಹಂದೆ ಸೇವೆಗೆ ಈ ಬಾರಿಯ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ದೊರೆತಿದೆ. ರಾಮನ್ ಮ್ಯಾಗ್ಸೆಸೆ ಜನಸೇವೆಗಾಗಿ ಏಷ್ಯಾದ ನೊಬೆಲ್ ಪುರಸ್ಕಾರ. ಕರ್ನಾಟಕದಲ್ಲಿ ಈವರೆಗೂ ಪಡೆದವರು ಕೆವಿ ಸುಬ್ಬಣ್ಣ, ರಂಗಕರ್ಮಿ. ಇದೀಗ ಈ ಹೆಮ್ಮೆಯ ಪ್ರಶಸ್ತಿ ಪಡೆದ ಮತ್ತೊಬ್ಬ ಕನ್ನಡಿಗ ಹರೀಶ್ ಹಂದೆ. ಅವರ ಬಗೆಗಿನ ಕಿರುಚಿತ್ರಣ ಹರೀಶ್ ಹಾದಿ. ಸಮಾಜಮುಖಿ ವ್ಯಕ್ತಿತ್ವ, ಕಲಿತ ಜ್ಞಾನವನ್ನು ಸದ್ವಿನಿಯೋಗ ಮಾಡಬೇಕೆಂಬ ಹಂಬಲ, ಒಂದಿಷ್ಟು ಆತ್ಮವಿಶ್ವಾಸ. ಹರೀಶ್ ತಂತ್ರಜ್ಞಾನದ ಮೂಲಕ ಗ್ರಾಮೀಣ ಪ್ರದೇಶಗಳಿಗೆ ಬೆಳಕು ತರಬೇಕು ಎಂಬ ಹಂಬಲ ಹೊಂದಿದ್ದರು. ಹಾಗಂತಾನೆ ತಾವು ಕಲಿತ ಜ್ಞಾನಧಾರೆಯನ್ನೇ ವಿನಿಯೋಗಿಸಿದರು. ಬಡವರ ಮನೆಗಳಲ್ಲಿ ಬೆಳಕು ಮೂಡಿಸಲಿಕ್ಕಾಗಿಯೇ ಬೆಳಕು ಮೂಡಿಸೋ ಸಂಸ್ಥೆಯನ್ನೇ ಹುಟ್ಟುಹಾಕಿದ್ರು. ಅದೇ ಸೆಲ್ಕೋ. ಹರೀಶ್ ಹುಟ್ಟಿದ್ದು 1967 ಮಾರ್ಚ್ 1ರಲ್ಲಿ. ಅದು ರಾಜಧಾನಿ ಬೆಂಗಳೂರಿನಲ್ಲೇ. ತಂದೆ ಹೆಚ್ ಸುಬ್ರಹ್ಮಣ್ಯ. ಇವರು ಒರಿಸ್ಸಾದ ಬಿಲಾಯಿ ಕಂಪನಿಯಲ್ಲಿ ಎಲೆಕ್ಟ್ರಿಕಲ್ ಎಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. ಕುಟುಂಬ ಒರಿಸ್ಸಾದಲ್ಲೇ ಇದ್ದ ಕಾರಣ ಹರೀಶ್ರವರ ಬಾಲ್ಯದ ಶಿಕ್ಷಣ ಆಗಿದ್ದು ರೂರ್ಕೆಲಾದ ಇಸ್ಪಾತ್ ಎಂಬ ICSE ಶಾಲೆಯಲ್ಲಿ. ನಂತರ ಖರಗ್ಪುರದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಎನರ್ಜಿ ಎಂಜಿನಿಯರಿಂಗ್ ವಿಷಯದಲ್ಲಿ BE ಪದವಿ ಪಡೆದರು. ಅದೇ ಸಂದರ್ಭದಲ್ಲಿ ಹರೀಶ್ ಸೌರಶಕ್ತಿಯಿಂದ ಸಮಾಜಕ್ಕಾಗುವ ಪ್ರಯೋಜನದ ಬಗ್ಗೆಯೂ ಪ್ರಭಾವಿತರಾದರು. ಸೌರಶಕ್ತಿಯ ಬಗ್ಗೆ ಅತಿಯಾದ ಒಲವಿದ್ದ ಕಾರಣ 1995ರಲ್ಲಿ ವಿದೇಶಿಯೊಬ್ಬರ ಸಹಕಾರದಿಂದ ಹರೀಶ್ ಆರಂಭಿಸಿದ ಸಂಸ್ಥೆಯೇ ಸೆಲ್ಕೋ ಸೋಲಾರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ನಮ್ಮ ಹಳ್ಳಿಗಳ ಸ್ಥಿತಿ ಬದಲಾಗಬೇಕು, ಅಭಿವೃದ್ಧಿಯತ್ತ ಮುನ್ನಡೆಯಬೇಕು, ಸೌರಶಕ್ತಿ ದೀಪಗಳ ಮೂಲಕ ಹಳ್ಳಿಗಳು ಪ್ರಕಾಶಿಸಬೇಕು ಎಂದೆಲ್ಲ ಟೊಂಕ ಕಟ್ಟಿ ನಿಂತದ್ದು ವ್ಯರ್ಥವಾಗಲಿಲ್ಲ. ಆದರೆ ಸಮಾಜಮುಖಿ ಚಿಂತನೆಗಳತ್ತ ಮುಖ ಮಾಡಿದ್ದ ಹರೀಶ್ ಅವರ ಕಾರ್ಯಸಾಧನೆ ಅಷ್ಟು ಸುಲಭವಾಗಿರಲಿಲ್ಲ. ಸಾಧಿಸೋ ಛಲ, ದೃಢ ಮನಸ್ಸು, ಸೇವಾ ಮನೋಭಾವ ಅವರ ಗುರಿ ಸಾಧಿಸಲು ಸಹಕಾರಿಯಾಯಿತು. ವಿದೇಶದಲ್ಲಿ ಓದಿಕೊಂಡಿದ್ದ ಹರೀಶ್ ಸ್ಥಿತಿವಂತರೂ ಹೌದು, ಆದರೂ ಗ್ರಾಮೀಣ ಪ್ರದೇಶದ ಜನರ ಸ್ಥಿತಿಗತಿಗಳ ಬಗ್ಗೆ ಕಾಳಜಿ ಇತ್ತು.
ಗ್ರಾಮೀಣ ಭಾಗದ ಕಷ್ಟ ಸುಖಗಳನ್ನು ಕಾಣಲು ವರ್ಷಗಟ್ಟಲೆ ಇಲ್ಲೇ ನೆಲೆಸಿದ್ದರು. ಹಳ್ಳಿಗರಲ್ಲಿ ಇವರೂ ಒಬ್ಬರಾದರು. ಹಂದೆಯವರ ಸೆಲ್ಕೋ ಕಂಪನಿ ಆರಂಭಿಸಿದ ದಿನಗಳಲ್ಲಿ ಸೋಲಾರ್ ಲೈಟ್ಗಳನ್ನು ಜನರಿಗೆ ಮುಟ್ಟಿಸಲು ತಾವೇ ಸೈಕಲ್ ಅಥವಾ ಮೋಟಾರ್ ಬೈಕ್ ಏರಿ ಹಳ್ಳಿಗಳಿಗೆ ತೆರಳುತ್ತಿದ್ದರು. ಸಾಮಾನ್ಯ ತಾಂತ್ರಿಕ ಸಿಬ್ಬಂದಿಯಂತೆಯೇ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದರು. ವಿಶೇಷ ಅಂದರೆ ಹಂದೆಯವರು ತಮಗೆ ದೊರೆತ 15,000 ರೂಪಾಯಿಗಳ ವಿದ್ಯಾರ್ಥಿ ವೇತನ ಹಣದಿಂದಲೇ ಮೊದಲ ಸೌರಶಕ್ತಿ ಸೆಟ್ಟನ್ನು ಸಿದ್ಧಪಡಿಸಿದ್ದು. ಯಾವ್ಯಾವ ಮನೆಗಳಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲವೋ ಅವರ ಮನೆಗೆ ತೆರಳಿ ಸೌರದೀಪದ ಮಹತ್ವ ಉಪಯೋಗವನ್ನು ತಿಳಿಸಿ ಮಾರಾಟ ಮಾಡಲು ಮುಂದಾದರು. ಪ್ರಾರಂಭದಲ್ಲಿ ವರ್ಷಕ್ಕೆ 40 ದೀಪಗಳು ಹಳ್ಳಿಯ ಬಡ ಮನೆಗಳಿಗೆ ತಲುಪಿದ್ದವು. ಈಗ 1,000ಕ್ಕೂ ಹೆಚ್ಚು ಸೆಟ್ಗಳು ಬಡವರ ಮನೆಗಳನ್ನು ಬೆಳಗುತ್ತಿವೆ. ಇದರ ಹಿಂದೆ 16 ವರ್ಷಗಳ ಶ್ರಮ ಅಡಕವಾಗಿದೆ. ಮ್ಯಾಗ್ಸೆಸೆ ಪ್ರಶಸ್ತಿ ವಿಜೇತ ಹಂದೆಯವರ ಶ್ರಮ ವ್ಯರ್ಥವಾಗಿಲ್ಲ. ಸೀಮೆ ಎಣ್ಣೆ ಬುಡ್ಡಿಯ ಬೆಳಕಿನಲ್ಲಿ ಓದುತ್ತಿದ್ದ ವಿದ್ಯಾರ್ಥಿಗಳು ಇದೀಗ ಸೌರದೀಪದ ಬೆಳಕು ಕಂಡಿದ್ದಾರೆ. ರಾತ್ರಿಯಲ್ಲೂ ತರಕಾರಿ ವ್ಯಾಪಾರ ಮಾಡುವುದನ್ನು ಕಲಿತಿದ್ದಾರೆ ಇಲ್ಲಿನ ಜನ. ಹರೀಶ್ರ ಈ ಮಹತ್ತರ ಗುರಿ ಸಾಧನೆಗಾಗಿಯೇ ಏಷ್ಯಾದ ನೊಬೆಲ್ ಪ್ರೈಸ್ ಎಂದೇ ಹೇಳಲಾಗೋ ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಇವರನ್ನು ಹುಡುಕಿಕೊಂಡು ಬಂದಿದೆ. ಕನ್ನಡಿಗ ಹರೀಶ್ ವ್ಯಕ್ತಿತ್ವಕ್ಕೆ ಕಳಶಪ್ರಾಯವಾಗಿದೆ ಈ ಪ್ರಶಸ್ತಿ.